ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಅದೇ ಪರಿಸ್ಥಿತಿ. ನೂರಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ನಿರಂತರ ಮಳೆಗೆ ಹೊಸಪೇಟೆಯ ಜನ, ವಿಜಯನಗರದ ಹೊಸಪೇಟೆ ಜನ ಹೈರಾಣ ಆಗ್ಬಿಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಅಂದ್ರೆ ಸತತವಾಗಿ ಮಳೆ ಬರ್ತಲೇ ಇರೋದ್ರ ಪರಿಣಾಮ ಹತ್ತಾರು ಮನೆಗಳು, ನೂರಾರು ಮನೆಗಳು, ಹತ್ತಾರಲ್ಲ ನೂರಾರು ಮನೆಗಳು ಈಗ ಜಲಾವೃತವಾಗಿದೆ. ಬಟ್ ಇಷ್ಟೇ ಅನ್ಸೋದು, ನಾವು ಸಾಮಾನ್ಯವಾಗಿ ಹೇಳ್ಬೋದು ಮನೆಗಳು ಜಲಾವೃತವಾಗಿದೆ, ಮನೆಯೊಳಗೆ ನೀರು ನುಗ್ಗಿದೆ ಅಂತ. ಬಟ್ ಅಲ್ಲಿ ಜನರ ಪರಿಸ್ಥಿತಿ ಹೇಳಿ, ಒಪ್ಪತ್ತು ಊಟ ಬೇಯಿಸ್ಕೊಂಡು ತಿನ್ನಕ್ಕಾಗಲ್ಲ, ಹಬ್ಬದ ಖುಷಿ ಇಲ್ಲ. ಹಬ್ಬ ಇರಲಿ, ಮೊದಲು ಜೀವ ಉಳಿಸ್ಕೊಂಡ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟಿರುತ್ತೆ. ಮನೆಯೊಳಗೆ ನೆಮ್ಮದಿಯಾಗಿರೋಂಗಿಲ್ಲ, ಬೆಚ್ಚಗೆ ಮಲ್ಕೊಳ್ಳೋ ಹಂಗಿಲ್ಲ. ಮನೆಯಲ್ಲಿ ವಯಸ್ಸಾಗಿರೋರು ಇರ್ತಾರೆ, ಮಕ್ಕಳು ಮರಿ ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ, ಹುಷಾರಿಲ್ದಲ್ಲೇ ಇರೋರು ಇರ್ತಾರೆ. ಅಂದ್ರೆ ಇಷ್ಟು ಎಲ್ಲ ಜನರನ್ನ ಸಂಭಾಳಿಸ್ಕೊಂಡು ಎಲ್ಲಿ ಕರ್ಕೊಂಡು ಹೋಗೋದು, ಎಲ್ಲಿ ಇರೋದು? ಮಳೆ ಹೀಗಾಗ್ಬಿಟ್ರೆ ಮನೆಯೊಳಗೂ ನೀರು ಹೊರಗೂ ನೀರು ಅಂದ್ರೆ ಎಲ್ಲಿ ಇರಕ್ಕಾಗುತ್ತೆ? ಎಷ್ಟೊತ್ತು ಮಳೆಯಲ್ಲಿ ನೆನೆಯಕ್ಕಾಗುತ್ತೆ, ಮಳೆ ನೀರಲ್ಲಿ ಇರಕ್ಕಾಗುತ್ತೆ? ಅದು ಅಲ್ಲದೆ ಸೀಸನ್ ಬೇರೆ ಚೇಂಜ್ ಆಗ್ತಾ ಇರೋದ್ರಿಂದ ಹತ್ತು ಹಲವು ಕಾಯಿಲೆಗಳು ಬೇರೆ ಬರ್ತಾ ಇದೆ. ಈ ರೀತಿಯಾಗಿ ಮಳೆ ನೀರು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನುಗ್ಗಿದ್ರೆ ರೋಗಕ್ಕೊಂಥರ ನಾವೇ ದಾರಿ ಮಾಡಿಕೊಟ್ಟಂಗೆ. ನೋಡಿ ಅಲ್ಲಿ ಬಳ್ಳಾರಿಯಲ್ಲಿ, ವಿಜಯನಗರ ಜಿಲ್ಲೆ ಏನಿದೆ, ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಹೊಸಪೇಟೆ ತಾಲೂಕು ವಿಜಯನಗರ ಜಿಲ್ಲೆ ವ್ಯಾಸಿನಕೆರೆ ಕಾಲೋನಿ ಡಣಾಪುರ 114 ಭಾರೀ ಪ್ರಮಾಣದ ಮಳೆಯಿಂದಾಗಿ ಮನೆಯೊಳಗೆ ನುಗ್ಗಿದ ನೀರು.